ವಿದ್ಯಾರ್ಥಿ ಕೇಳಿದ್ರು ಭಾರತ ರತ್ನ ಯಾಕೆ ಸಿಗಲಿಲ್ಲ ಗಾಂಧೀಜಿ ಅವರಿಗೆ ಅಂತ. ಇದೇ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟಿಗೆ ಒಬ್ಬರು ಹೋಗ್ತಾರೆ, ಗಾಂಧೀಜಿ ಅವರಿಗೆ ಭಾರತ ರತ್ನ ಕೊಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ನೀವು ಸೂಚನೆ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸಾಮಾನ್ಯರಿಗೆ ಮಾತ್ರ ಪ್ರಶಸ್ತಿ ಕೊಡ್ತೀವಲ್ಲ, ಅಸಾಮಾನ್ಯರಿಗಲ್ಲ, ಭಾರತ ರತ್ನಕ್ಕಿಂತ ಗಾಂಧಿ ದೊಡ್ಡ ವ್ಯಕ್ತಿ ಅಂತ. ಇದು ವರದಿ ಇದೆ 2020 ಕನ್ನಡಪ್ರಭದಲ್ಲಿ ಬಂದದ್ದು. ಭಾರತ ರತ್ನಕ್ಕಿಂತ ದೊಡ್ಡ ವ್ಯಕ್ತಿ ಮಹಾತ್ಮ ಗಾಂಧಿ ಅಂತ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತ ಇದೆ, ಭಾರತ ರತ್ನಕ್ಕಿಂತ ದೊಡ್ಡ ವ್ಯಕ್ತಿ ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ಇದು ಚಾಪ್ಟರ್ ಕ್ಲೋಸ್ ಆಗುತ್ತೆ. ಆದ್ಮೇಲೆ 11 ಗಂಟೆಗೆ ಕುಳಿತಿದ್ದೀರಿ. ಬೇಸಿಕಲಿ ನಾನೊಬ್ಬ ಜರ್ನಲಿಸ್ಟ್ ಕಳೆದ 26 ವರ್ಷಗಳಿಂದ. ನಾನು ಉಪನ್ಯಾಸಕ ಅಂತ ಹೇಳ್ತಾ ಇದ್ದಾರೆ, ತುಂಬ ಭಯ ಆಗ್ತಾ ಇದೆ. ಯಾಕಂದರೆ ಉಪನ್ಯಾಸಕರಿದ್ದೀರಿ, ಅಧ್ಯಾಪಕರಿದ್ದೀರಿ, ಪ್ರಾಂಶುಪಾಲರಿದ್ದೀರಿ, ತುಂಬ ಓದ್ಕೊಂಡಂಥವ್ರು ಇದ್ದೀರಿ. ನಿಮ್ಮ ಮುಂದೆ ನಾವು ಪತ್ರಕರ್ತರಿಗೆ ಏನು ಮಾತಾಡಬೇಕು? ತುಂಬ ಕಷ್ಟದ ಕೆಲಸ. ಯಾಕೆಂತಂದರೆ ನಾನು ಅಲ್ಲಿ ಕೂತಿರ್ತೀನಿ, ಪ್ರತಿ ಸಲ ಪ್ರಶ್ನೆ ಕೇಳೋದು ನಮ್ಮ ಕೆಲಸ ಆಗಿರ್ತದೆ, ವೇದಿಕೆ ಮೇಲೆ ಬೇರೆಯವರು ಇರ್ತಾರೆ. ಸೊ ಇದೊಂಥರ ಡಿಫ್ರೆಂಟ್ ವಿಭಿನ್ನ ಕಾರ್ಯಕ್ರಮ ಇದು. ಯಾಕೆ ನಾನು ವೇದಿಕೆ ಬೆಳೀತಿದ್ದೀರಿ, ತಾವೆಲ್ಲ ಕೂತಿದ್ದೀರಿ. ಸೊ ನಾನು ಉಪನ್ಯಾಸಕಂತರ ಮಾತಾಡೋಕೆ ಆಗೋದಿಲ್ಲ ನನಗೆ, ಬಿಕಾಸ್ ನಾನೊಬ್ಬ ಗಾಂಧಿ ಉಪಾಸಕ ಅಂತ ಹೇಳ್ಕೋಬಹುದು, ಅದರಲ್ಲೂ ಪತ್ರಕರ್ತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಮುಖ್ಯ ಅತಿಥಿಗಳೇ, ನೆಚ್ಚಿನ ಗುರು ವೃಂದವೇ, ಮೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಮ್ಮ ಬದುಕು ಯಾವತ್ತೂ ಅನಿವಾರ್ಯ ಮತ್ತು ಅಗತ್ಯತೆ ನಡುವೆ ಇರುತ್ತಿದೆ. ಇಲ್ಲಿ ಮಾತಾಡೋದು ಅನಿವಾರ್ಯತೆ ಇದೆ, ಅಗತ್ಯತೆ ಇದೆ ಅನ್ನೋದು ನನ್ನ ಭಾವನೆ. ಸ್ನೇಹಿತರೆ, ನಾನು ಎಲ್ಲೇ ಹೋದರೂ 2 ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ತಾ ಇರ್ತೀನಿ. ಒಂದು ನೇಷನ್, ಇನ್ನೊಬ್ಬರು ಫಾದರ್ ಆಫ್ ದ ನೇಷನ್, ರಾಷ್ಟ್ರ ಮತ್ತು ರಾಷ್ಟ್ರಪಿತ, ಈ ಕೂಡ ಆ ಕೆಲಸನ ಮಾಡ್ತಾ ಇದ್ದೆ. ನೇಷನ್ ಬಗ್ಗೆ ಇರುವಂಥ ಒಂದು ಕೋಟ್ ಹೇಳೋದ್ ಮುಖಾಂತರ ನನ್ನ ಮಾತುಗಳಿಗೆ ನಾನು ಮುನ್ನುಡಿಯನ್ನು ಬರೀತಾ ಇದ್ದೀನಿ. ಜಗವೆಲ್ಲ ಕತ್ತಲಲ್ಲಿ ಮುಳುಗಿರುವಾಗ, ಬೆಳಕು ಕಾಣದೆ ಕಂಗೆಟ್ಟಿರುವಾಗ, ಆ ಕತ್ತಲೆಯನ್ನು ಹೊಡೆದೋಳಿಸುವ ಆಶಾ ಜ್ಯೋತಿ ಎಲ್ಲಿಂದ ಬರ್ತಿದೆ ಅಂತ ಯಾರಾದರೂ ನನ್ನನ್ನು ಕೇಳಿದರೆ, ನನ್ನ ಕೈ ನೇರವಾಗಿ ಭಾರತದ ಕಡೆಗೆ ತೋರ್ತಿದೆ ಅಂತ ಹೇಳ್ತಾರೆ ಗ್ರೇಟ್ ಫಿಲಾಸಫರ್ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್. ಭರತ ವರ್ಷವೇ ಸರ್ವಸ್ಯ ದೇವಲೋಕ, ಜಗತ್ತಿನ ಸರ್ವ ಜೀವಿಗಳೆಲ್ಲ ತಮ್ಮ ಕರ್ಮಗಳನ್ನು ಸವಿಸಲು ಬರುವಂತ ಇರುವ ಒಂದೇ ಒಂದು ಪುಣ್ಯಭೂಮಿ ಅಂದರೆ ಅದು ಭಾರತ. ಭಾರತ ನನ್ನ ಸೈಸವ್ಯದ ತೊಟ್ಟಿಲು, ತಾರುಣ್ಯದ ನಂದನವನ, ಬದುಕಿನ ಪರಂಧಾಮ, ಹೃದಯಪದ ವಾರಣಾಸಿ. ಅದಕ್ಕೆ ಭಾರತದ ಮನೆಯಲ್ಲಿ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾರೆ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಇಂಥ ಭಾರತ 200 ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಮುಳುಗಿತ್ತು, ಬ್ರಿಟಿಷರ ದಾಸ್ಯದಲ್ಲಿ ನಲುಗಿತ್ತು. ಬಂಧನದಲ್ಲಿದ್ದ ಭಾರತವನ್ನು ಬಿಡುಗಡೆಗೊಳಿಸೋದಕ್ಕೆ ಬಂದಂಥವರು ಯೋಗಿವರ್ಯರು, ಯೋಗಿಚಾರ್ಯರು, ಕವಿಪುಂಗವರು, ಸತ್ಯ ಸಾತ್ವಿಕ ಸಾಹಿತಿಗಳು, ಕ್ರಾಂತಿಕಾರಿಗಳು, ಸೌಮ್ಯವಾದಿಗಳು, ಮಂದಗಾಮಿಗಳು, ತೀವ್ರಗಾಮಿಗಳು. ಸೌಮ್ಯವಾದಿಗಳ ಸಾಲಿನಲ್ಲಿ ಸುವರ್ಣಾಕ್ಷರಗಳಿಂದ ಬರಲ್ಪಟ್ಟ ಮೊದಲ ಹೆಸರೇ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಭಾರತಕ್ಕೆ ರಾಷ್ಟ್ರಪಿತ, ವಿಶ್ವಕ್ಕೆ ಮಹಾತ್ಮ. ಆ ಮನುಕುಲ ತಿಲಕನನ್ನು, ಭಾರತದ ಭಾಗ್ಯ ವಿಧಾತನನ್ನು, ಸ್ವರಾಜ್ಯ ಸೂರ್ಯನನ್ನು, ಸ್ವಾತಂತ್ರ್ಯ ಶಿಲ್ಪಿಯನ್ನು ಸ್ಮರಣೆ ಮಾಡುವ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಸ್ನೇಹಿತರೆ. ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿ ನಮಸ್ಕಾರಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಿಷ್ಟು ಮಾತುಗಳ ಮುನ್ನುಡಿ. ಸೊ ನಾನು ಕೊಟ್ಟಿರ್ತಕ್ಕಂಥ ವಿಷಯ, ಜಗತ್ತಿನ ಮೇಲೆ ಗಾಂಧೀಜಿಯವರು ಬೀರಿದ ಪ್ರಭಾವ, ಅವರಿಂದ ಪ್ರಭಾವಿತಗೊಂಡಂಥವರು ಅಂತ. ಸೊ ಅದ್ರ ಬಗ್ಗೆ ಒಂದು 10 ನಿಮಿಷ ನಾನು ಮಾತಾಡ್ತೇನೆ. ನಾನು ಒಂದಿಷ್ಟು ನೋಟ್ ಮಾಡ್ಕೊಂಬಂದಿದ್ದೇನೆ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ದಿ ಗ್ರೇಟ್ ಫಿಲಾಸಫರ್, ದಿ ಗ್ರೇಟ್ ಸೈಂಟಿಸ್ಟ್, ಆಥರ್ಸ್, ಜರ್ನಲಿಸ್ಟ್, ಪೊಲಿಟಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥ ಎಲ್ಲರೂ, ಅದನ್ನು ನಾನು ಓದಿ ಹೇಳ್ತೀನಿ. ಸುಮ್ಮನೆ ಅವ್ರ ಹೆಸರು ನಿಮಗೆ ಗೊತ್ತಿದ್ರು ಸುಮ್ಮನೆ ಕೇಳ್ಕೊಳ್ಳಿ. ಇದನ್ನು ಓದಿ ಹೇಳಿದ ಮೇಲೆ ನಾನೊಂದು 10 ನಿಮಿಷ ಮಾತಾಡ್ತೇನೆ. ಒಂದು 4-5 ಜನರು ಯಾವ ಥರ ಪ್ರಭಾವ ಬೀರಿದ್ರು, ನೆಲ್ಸನ್ ಮಂಡೇಲಾ ಆಗಿರ್ಬೋದು, ಆಂಗ್ ಸಾನ್ ಸುಕಿ ಆಗಿರ್ಬೋದು, ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಆಗಿರ್ಬೋದು, ಐನ್ಸ್ಟೀನ್ ಅವ್ರು ಆಗಿರ್ಬೋದು, ಅವ್ರ ಮೇಲೆ ಹೇಗೆ ಗಾಂಧಿ ಪ್ರಭಾವ ಬೀರಿದ್ರು ಅನ್ನೋದನ್ನು ಒಂದು 10 ನಿಮಿಷದಲ್ಲಿ ಹೇಳ್ತೇನೆ. ಒಂದಿಷ್ಟು ನೋಟ್ ಇದೆ, ಇದನ್ನೊಂದು 3-4 ನಿಮಿಷ ಆಗ್ಬೋದು. ಇದು ಇದನ್ನೊಂದು ಚೂರು ಕೇಳಿ ಯಾರು ಎಷ್ಟು ಪ್ರಭಾವ ಬೀರಿದ್ದಾರೆ ನಿಮಗೊಂದು ಗೊತ್ತಾಗ್ತಿದೆ. ಅದೇ ಗ್ರೇಟೆಸ್ಟ್ ಲೀಡರ್ಸ್, ಥಿಂಕರ್ಸ್ ಹೂ ವೇರ್ ಇನ್ಸ್ಪೈರ್ಡ್ ಬೈ ಮಹಾತ್ಮ ಗಾಂಧಿ ಅಂತಲೇ ನಾನು ಮಾಡ್ಕೊಂಬಂದಿರೋದು. ಕ್ಯಾಲಿಫೋರ್ನಿಯಾದ ರೈತ ಹೋರಾಟಗಾರ ಸೀಜರ್, ಅಮೆರಿಕೆಯ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಟಿಬೆಟಿಯನ್ ಧರ್ಮಗುರು ದಲೈ ಲಾಮ, ಮ್ಯಾನ್ಮಾರ್ನ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಆಂಗ್ ಸಾನ್ ಸೂಕಿ, ಈಕೆ ನೋಬೆಲ್ ಕೂಡ ಪುರಸ್ಕೃತೆ. ಹಾಗೆಯೇ ಅರ್ಜೆಂಟೈನಾದ ಅಡಲ್ಫೊ ಫರೇಜ್, ಸ್ಯಾಮ್ಯುಯಲ್ ಕಿಟೆಲ್, ಕಿನ್ಯಾದ ವಾಂಗ್ ರೈಮಾತಾಯ್, ಜಿಮ್ಮಿ ಕಾಟರ್, ಶ್ರೀಲಂಕಾದ ಅಹಂಗೆ ಮಾಗೆ ಟ್ಯೂಡರ್ ಅರಯರತ್ನೆ,
ಚಾರ್ಲಿ ಚಾಪ್ಲಿನ್ ದಿ ಗ್ರೇಟ್ ಕಾಮಿಡಿಯನ್ ಅವರು ಕೂಡ ಪ್ರಭಾವಕ್ಕೊಳಗಾಗಿದ್ದರು. ಸೌತ್ ಆಫ್ರಿಕೆಯ ಕಾಮೆ ಆ್ಯಂಡ್ ಕ್ರೂಮಾ, ಫಿಲಿಪೈನ್ಸ್ನ ಕೊರಂಜಾನೋ ಆಕ್ವಿನ ಇವರು ಪ್ರೆಸಿಡೆಂಟ್ ಕೂಡ ಆಗಿದ್ದರು, ಇವ್ರ ಮೇಲೆ ಗಾಂಧಿ ಪ್ರಭಾವ ಬೀರಿದ್ರು. ಆಮೇಲೆ ಕೋಸ್ಟರಿಕಾದ ಆಸ್ಕರ್ ಅರಿಯಾನ ಸ್ಯಾನ್ಸ್, ಪೋಲೆಂಡಿನ ಲಜ್ ವೆಲೆಸ ಇವರು ಕೂಡ ನೊಬೆಲ್ ವಿಜೇತರು. ಹಾಗೆಯೇ ಫ್ರಾನ್ಸ್ನ ರೇಗೋ ಕ್ಯಾಶಿನೋ, ಇಸ್ರೇಲಿನ ಸಿಮೋನೋ ಪ್ಯಾರೆಸ್, ಐರ್ಲೆಂಡಿನ ಬೆಟ್ಟೆ ವಿಲಿಯಮ್ಸ್ ಆ್ಯಂಡ್ ಮೈರಿಡ್ ಕಾರಿಗಟ್, ಸೌತ್ ಆಫ್ರಿಕೆಯ ಡಾಕ್ಟರ್ ನೆಲ್ಸನ್ ಮಂಡೇಲಾ ಇವರಿಗೆ ನೊಬೆಲ್ ವಿಜೇತರಾಗಿರ್ತಕ್ಕಂಥ ಡೆಸ್ಮಂಡ್ ಟುಟು ಆ್ಯಂಡ್ ಆಲ್ಬರ್ಟ್ ಲುತುಲಿ, ಹಾಗೆಯೇ ಹರ್ಮನ್ ಕಾಲನ್ಬ್ಯಾಕ್ ಒಂದು ಫೋಟೋ ಇದೆ ಆಮೇಲೆ ನೋಡ್ಕೊಳ್ಳಿ. ಆಮೇಲೆ ನೈಜೀರಿಯಾದ ಅಮಿನ ಕಾನೋ, ಆ ದೇಶದ ಗಾಂಧಿ, ನೈಜೀರಿಯಾದ ದೇಶದ ಗಾಂಧಿ ಅಂದರೆ ಅಮಿನ ಕಾನೋ ಅಂತ ಕರಿತೇವೆ. ಆಮೇಲೆ ಬ್ರಿಟನ್ನಿನ ಇತಿಹಾಸ ತಜ್ಞ ಟೈನ್ ಬಿ ಅಂತ ಬರ್ತಾರೆ. ಅರ್ಜೆಂಟೈನ್ಲಿಂದ ಮಾರ್ಕಿಸ್ಟ್ ಕ್ರಾಂತಿಕಾರಿ ಚೊಗವೇರ ಕೂಡ ಕ್ರಾಂತಿಕಾರಿ, ಅವ್ರ ಮೇಲೆ ಗಾಂಧಿ ಪ್ರಭಾವ ಬೀರಿದ್ರು ಅಂತ ದಾಖಲೆ ಇದೆ. ಹಾಗೆಯೇ ಅಮೆರಿಕೀಯ ಎಕ್ಸ್ ಪ್ರೆಸಿಡೆಂಟ್ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್, ಐರಿಷ್ ದೇಶದ ಕಾದಂಬರಿಕಾರಿ, ನೊಬೆಲ್ ವಿಜೇತೆ, ಸಾಮಾಜಿಕ ತಜ್ಞರಾಗಿರ್ತಕ್ಕಂಥ ಜಾರ್ಜ್ ಬರ್ನಾರ್ಡ್ ಶಾ, ಅಮೆರಿಕೆಯ ಹೇಬರ್ಟ್ ರೈಶಿನ್, ಜಿಯೋ ಸೆವೆಲ್, ಬ್ರಾಮಿ ಫಿಶರ್, ಹೆನ್ರಿ ಪೊಲಾಕ್, ಜೇಮ್ಸ್ ಬೆವೆಲ್, ಹರಿ ಟ್ರೂಮೆನ್, ಬರಾಕ್ ಒಬಾಮಾ, ಪ್ರೊಫೆಸರ್ ಜೀನ್ ಶಾರ್, ಜರ್ನಲಿಸ್ಟ್ ಆ್ಯಂಡ್ ಫೋಟೋಗ್ರಾಫರ್ ಪರ್ಲ್ ಬುಕ್ ಆ್ಯಂಡ್ ಬರಕ್ ವೈಟ್ ಆ್ಯಂಡ್ ರಾಬರ್ಟ್ ಸೊಬಕ್ವೆ. ಆಮೇಲೆ ನೊಬೆಲ್ಗೆ ಶಿಫಾರಸು ಮಾಡಿರ್ತಕ್ಕಂಥ ಅಮೆರಿಕೆಯ ಸಮಾಜಶಾಸ್ತ್ರಜ್ಞ ಜೆರೋ ಡೇವಿಸ್ ಅಂತ ಬರ್ತಾರೆ. ಆಮೇಲೆ ಜರ್ಮನಿಯ ಡಿಟ್ರೇಚ್ ಬೊನೊಫರ್, ಇವನು ಜರ್ಮನಿಯ ಹಿಟ್ಲರ್ನ ಆಡಳಿತದ ವಿರುದ್ಧ ಎದೆ ತಟ್ಟಿ ನಿಂತಿದ್ದ, ಅವ್ರ ವಿರುದ್ಧ ನಿಲ್ತಾ ಇದ್ದ, ಅವನ ಹೆಸರು ಡಿಟ್ರೇಚ್ ಬೊನೊಫರ್ ಅಂತ ಅವ್ರ ಹೆಸರು. ಅವರು ಕೂಡ ಗಾಂಧಿಯ ಪ್ರಭಾವ ಬೀರಿದ್ರು. ಆಮೇಲೆ ಬೆಲ್ಜಿಯಂ ಸೋಷಿಯಲಿಸ್ಟ್ ಲೀಡರ್ ಓಮೋ ವಾನಿ, ಡಾಕ್ಟರ್ ಎಮ್ ಸಿ ಮೋದಿ ನಮ್ಮ ಕರ್ನಾಟಕದವ್ರು ರೀ, ಹೆಮ್ಮೆ ಪಡಬೇಕಾಗುತ್ತೆ ನಾವು, ಇಲ್ಲ ನಮ್ಮ ಬೀಳ್ಗಿ ತಾಲೂಕಿನವರು ಅವರು ಬರೇ 42 ಗಾಂಧೀಜಿಯವ್ರು ಮಾಡಿರ್ತಕ್ಕಂಥ